ಬೆಂಗಳೂರಿನಲ್ಲಿ ಹಾಡಹಗಲೇ ಕಾಲೇಜು ವಿದ್ಯಾರ್ಥಿಯೊಬ್ಬ ಸೆಕ್ಯೂರಿಟಿ ಗಾರ್ಡ್ಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂಪಾಪುರದ ಸಿಂಧಿ ಕಾಲೇಜಿನಲ್ಲಿ ಈ ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ನಾನು ಆ ಕಾಲೇಜು ಮುಂಭಾಗ ಇದ್ದೀನಿ, ನೀವು ನೋಡ್ತಾ ಇರಬಹುದು ಇದೇ ಕಾಲೇಜ್. ಈ ಕಾಲೇಜಿನಲ್ಲಿ ಫೈನಲ್ ಇಯರ್ ಬಿಇಂಗ್ ವ್ಯಾಸಂಗ ಮಾಡ್ತಾ ಇದ್ದಂತಹ ಭಾರ್ಗವ್ ಅನ್ನೋ ಸ್ಟೂಡೆಂಟ್ ಇವತ್ತು ಮಧ್ಯಾಹ್ನ ಸುಮಾರು 3:30ಕ್ಕೆ ಡ್ರಿಂಕ್ಸ್ ಮಾಡಿ ಕಾಲೇಜಿಗೆ ಬರ್ತಾನೆ. ಆ ಸಂದರ್ಭದಲ್ಲಿ ಇಲ್ಲಿ ಗೇಟ್ ಬಳಿ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಆತನಿಗೆ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಯಾಕಂದ್ರೆ ಆತ ಮದ್ಯ ಸೇವಿಸಿರ್ತಾನೆ, ಹಾಗಾಗಿ ಆತನಿಗೆ ಕಾಲೇಜ್ ಒಳಗೆ ಹೋಗೋದಕ್ಕೆ ಅವರು ಅವಕಾಶವನ್ನ ಕೊಡೋದಿಲ್ಲ. ವಾಪಸ್ ಹೋದವನು ಅಂಗಡಿಯಿಂದ ಚಾಕುವನ್ನ ಪರ್ಚೇಸ್ ಮಾಡಿಕೊಂಡು ಬರ್ತಾನೆ. ಬಳಿಕ ಮತ್ತೆ ಸೆಕ್ಯೂರಿಟಿ ಗಾರ್ಡ್ ಬಳಿ ಬಂದಂತಹ ಸಂದರ್ಭದಲ್ಲಿ ಕಾಲೇಜು ಒಳ ಹೋಗೋದಕ್ಕೆ ಯತ್ನಿಸ್ತಾನೆ. ಈ ವೇಳೆ ಏಕಾಏಕಿ ಸೆಕ್ಯೂರಿಟಿ ಗಾರ್ಡ್ಗೆ ಚಾಕುವಿನಿಂದ ಇರಿದು ಹಲ್ಲೆಯನ್ನ ಮಾಡ್ತಾನೆ. ಜೊತೆಗೆ ಚಾಕುವಿನಿಂದ ಇರಿದಂತಹ ಪರಿಣಾಮ ಅವರು ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ. ಅಸ್ಸಾಂ ಮೂಲದವರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕಿಶೋರ್ ರಾಯ್ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್. ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ಕಾಲೇಜು ಬಳಿ ಬಂದಿದ್ದಾರೆ. ಜೊತೆಗೆ ಅವರ ಒಂದು ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಆ ಕಾಲೇಜು ವಿದ್ಯಾರ್ಥಿ ಹಿಂದೆ ಕೂಡ ಕುಡ್ಕೊಂಡು ಬಂದಿದ್ದ, ಆ ಸಂದರ್ಭದಲ್ಲೂ ಕೂಡ ಆತನನ್ನ ಒಳಗಡೆ ಬಿಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇರಲಿಲ್ಲ. ಇವತ್ತು ಕೂಡ ಅದೇ ರೀತಿ ಆತ ಡ್ರಿಂಕ್ಸ್ ಮಾಡಿ ಕಾಲೇಜಿಗೆ ಬರ್ತಾನೆ, ಹಾಗಾಗಿ ಆತನನ್ನ ಕಾಲೇಜು ಒಳಗಡೆ ಬಿಡೋದಿಲ್ಲ. ಈ ವೇಳೆ ಏಕಾಏಕಿ ಆತ ಚಾಕು ತಂದು ಚಾಕುವಿನಿಂದ ಸೆಕ್ಯೂರಿಟಿ ಗಾರ್ಡ್ಗೆ ಇರಿದಂತಹ ಘಟನೆ ನಡೆದಿದೆ. ಸ್ಥಳಕ್ಕೆ ಅಮೃತಹಳ್ಳಿ ಪೊಲೀಸರು ಕೂಡ ಭೇಟಿ ಕೊಟ್ಟು ಈಗಾಗಲೇ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆತ ಕೂಡ ಅಸ್ಸಾಂ ಮೂಲದವನು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಆತನ ಫ್ಯಾಮಿಲಿ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ PG1ರಲ್ಲಿ ಆತ ವಾಸವಾಗಿದ್ದ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಾಸ್ಟ್, ಬೆಂಗಳೂರು. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.